कोरोना वैरस इडी जगत बे कंप्लीट आगे बंद आगे वनायती है शाला कॉलेज इन ओपन आगे सदर्भली शाला कॉलेज ओपन आगते प्रश्न प्रतियो उत्तर सकता है कोरोना नर कॉलेज आरंभ के मुहूर्त निगदी ये अद्क संबंध अपडेट्स गमनता हमोण अक्टोबर शुरुआगलिवे पदवी कॉलेज डिग्री कॉलेज अक्टोबर तारीख आरंभ आगता है सेप्टेंबर नड़ीलिवे ऑनलाइन तरगति सेप्टेंबर आरंभ आगता है सेप्टेंबर शैक्षणिक वर्ष शुरुआगता है ऑनलाइन मूलकवे पूर्ण प्रमाण पाठ प्रवचन एल्लवन्नू कूड़ा आरंभिसलागता है उन्नत शिक्षण सचिव अश्वत्थ नारायण यह विचार के संबंध ट्विटर महितिया उन्नत शिक्षण सचिव अश्वत्थ नारायण हेगे वो प्रश्न उत्तर सकता है अक्टोबर नेर तरगति शुरुआता डिग्री कॉलेज संबंध अपडेट शैक्षणिक वर्ष आरंभद जो अंतिम वर्ष परीक्षू कूड़ा नड़यल है एल्ला पदवी डिप्लोमो इंजीनियरिंग विद्यार्थिगळिगे परीक्षेयन्न कूड नडेसलाग्ता इदे बैकलॉग उळिसिकोंडिरुव विद्यार्थिगळिगू कूड इदे संदर्भदल्लि एग्जाम अन्न माडलाग्ता इदे सद्य ट्वीट कापियन्न कूड इदीग स्क्रीन मेले गमनिस्ता इद्दीरि सेप्टेंबर 1 रिंदले पदवी कॉलेजुगळ शैक्षणिक वर्षवन्न आन्लैन मूलकवे पूर्ण प्रमाणदल्लि आरंभ माडलाग्ता इदे एन्नुवंत स्पष्टनेयन्न कूड कोट्टिद्दारे इन अदे रीतिया अक्टोबर तारीख नेर कॉलेज आरंभ आगता बट शाले यरंभ आते अद्क संबंध स्पष्टने केंद्र सरकार मार्गसूची अरे अनलॉक 4.0 के संबंध मार्गसूची हेच्चू कड़मे अंत्य के बर्ता है आ मार्गसूची शाले ओपन संबंध विचार अदान ना गमन आलमोस्ट एला रीतियां विनायतिया कूड़ा को शाला कॉलेज ओपन आगे मत कड़ा थियेटर ओपन आगे मेट्रो संचार आरंभ आगे सो हेच्चू कड़मे सेप्टेंबर 1 तारीख मेट्रो संचार आरंभ आगु साध्यते अंत है थियेटर ग इन शाला कॉलेज संबंध डिग्री कॉलेज संबंध स्पष्टने से शाले ओपन आगत गुतार नम करेस्पांडेंट राघवेंद्र दूरवाणी संपर्क जॉइन आगे राघवेंद्र डिग्री कॉलेज अक्टोबर 1 आरंभ आगे इनवंत उत्तर सिगता है संबंध प्रश्न इतारे अपडेट्स ऐन कॉलेज ओपन संबंध राघवेंद्र ಸುಬ್ರಹ್ಮಣ್ಯ ಏನಂದ್ರೆ ಕಳೆದ ಒಂದು ವಾರದಿಂದ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡೋದಕ್ಕೆ ಸಾಕಷ್ಟು ತಯಾರಿಗಳನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಹೀಗಾಗಿ ಕೇಂದ್ರ ಸರ್ಕಾರದ ಮಾರ್ಗದಲ್ಲಿ ಈಗ ಎಲ್ಲಾ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಳ್ಳುತ್ತಿದ್ದಾರೆ ಈಗ ಅಶ್ವತ್ಥ ನಾರಾಯಣ್ ಅವರು ಟ್ವೀಟ್ ಮೂಲಕ ಒಂದು ಟ್ವಿಟರ್ ನಲ್ಲಿ ತಿಳಿಸಿರುವುದು ಏನೆಂದರೆ ಸೆಪ್ಟೆಂಬರ್ 1 ರಿಂದ ಆನ್ಲೈನ್ ನಲ್ಲಿ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳನ್ನು ನಡೆಸಲು ಈಗ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳಲಾಗಿದೆ ಅಕ್ಟೋಬರ್ ನಿಂದ ಆನ್ಲೈನ್ ಆಫ್ಲೈನ್ ತರಗತಿಗಳನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದೆ ಅಂತ ಹೇಳಿಬಿಟ್ಟು ಟ್ವೀಟ್ ಅನ್ನು ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಲಾಕ್ಡೌನ್ ನಿಂದ ಕಳೆದ 5 ತಿಂಗಳಿನಿಂದ ಲಾಕ್ಡೌನ್ ಏನಾಗಿತ್ತು ಲಾಕ್ಡೌನ್ ಇಂದ ಯಾವುದೇ ರೀತಿಯ ಶಾಲಾ ಚಟುವಟಿಕೆಗಳಾಗಿ ಕಾಲೇಜು ಚಟುವಟಿಕೆಗಳಾಗಿ ನಡೆದಿರಲಿಲ್ಲ ಹೀಗಾಗಿ ಸಾಕಷ್ಟು ಸಹ ಒತ್ತಡಗಳು ಸಹ ಸರ್ಕಾರದ ಮೇಲೆ ಒತ್ತಡ ಯಾಕಂದ್ರೆ ಮಕ್ಕಳು ಇದೇ ರೀತಿ ಮನೆಯಲ್ಲಿ ಇದ್ದರೆ ಸಾಕಷ್ಟು ತೊಂದರೆಗಳು ಆಗುತ್ತೆ ಅಂತ ಕೆಲವು ಪೋಷಕರು ಒತ್ತಡವನ್ನ ಹಾಕಿದ್ರು ಕೆಲವು ಪೋಷಕರು ಈ ಬಾರಿ ಯಾವುದೇ ರೀತಿಯ ಕಾಲೇಜ್ ಆಗಲಿ ಶಾಲೆಗಳೇ ಆಗಲಿ ಆರಂಭ ಆಗೋದು ಬೇಡ ಅನ್ನೋ ಸಹ ಅಂತ ಹೀಗಾಗಿ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದಿರುವಂತ ಸರ್ಕಾರ ಈಗ ಎಲ್ಲಾ ರೀತಿಯ ಒಂದು ತಯಾರಿಗಳನ್ನು ಮಾಡ್ಕೊಂಡಿರುವಂತ ಸೆಪ್ಟೆಂಬರ್ 1 ತಾರೀಕಿನಿಂದ ಆನ್ಲೈನ್ ಶಾಲೆಗಳು ಆರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ವಿಟರ್ ನಲ್ಲಿ ತಿಳಿಸಿದ್ದಾರೆ ಸುಬ್ರಹ್ಮಣ್ಯ ಓಕೆ ರಾಘವೇಂದ್ರ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫರ್ಮೇಷನ್ ಗಾಗಿ ಒಟ್ಟಾರೆ ಶಾಲಾ ಕಾಲೇಜುಗಳ ಆರಂಭಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂತ ಒಪಿನಿಯನ್ ಇದೆ ಒಂದು ಕಡೆಯಿಂದ ಪೋಷಕರು ಒತ್ತಾಯಿಸುತ್ತಾ ಇದ್ದಾರೆ ಶಾಲಾ ಕಾಲೇಜುಗಳು ಆರಂಭದಷ್ಟು ಬೇಗ ಆರಂಭ ಆಗಬೇಕು ಇಲ್ಲಾಂದ್ರೆ ಮಕ್ಕಳೆಲ್ಲರೂ ಕೂಡ ಆ ಶಾಲಾ ಕಾಲೇಜುಗಳಿಗೆ ಹೋಗ್ತಿದ್ವಿ ಅನ್ನುವಂತ ಮನಸ್ಥಿತಿಯಿಂದನೇ ಹೊರಗಡೆ ಬಂದುಬಿಡ್ತಾರೆ ಅನಂತರ ನಮಗೆಲ್ಲರಿಗೂ ಕೂಡ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಆನ್ಲೈನ್ ತರಗತಿಗಳನ್ನು ಮಾಡ್ತಾ ಇದ್ದರೂ ಕೂಡ ತುಂಬಾ ಜನರಿಗೆ ಏನು ರೀಚ್ ಆಗ್ತಾ ಇಲ್ಲ ಆನ್ಲೈನ್ ತರಗತಿ ಅನ್ನೋದು ಗ್ರಾಮೀಣ ಪ್ರದೇಶದಲ್ಲಂತೂ ಇನ್ನೂ ಕೂಡ ಆನ್ಲೈನ್ ತರಗತಿ ಅನ್ನೋದು ಮರೀಚಿಕೆಯಾಗಿ ಉಳ್ಕೊಂಡು ಬಿಟ್ಟಿದೆ ಯಾಕಂದ್ರೆ ಶೇಕಡ 60ರಷ್ಟು ಗ್ರಾಮೀಣ ಪ್ರದೇಶ ಇದ್ದರೆ ಅದರಲ್ಲಿ ಶೇಕಡ 8ರಷ್ಟು ಭಾಗಕ್ಕೆ ಮಾತ್ರ ನಮ್ಮಲ್ಲಿ ಈ ಅಂತರ್ಜಾಲ ಸೌಲಭ್ಯ ಇದೆ ಉಳಿದಂತೆ ಎಲ್ಲೂ ಕೂಡ ಅಂತರ್ಜಾಲ ಸೌಲಭ್ಯ ವ್ಯವಸ್ಥೆ ಇಲ್ಲ ಅಂದ್ರೆ ಇಂಟರ್ನೆಟ್ ಸೌಲಭ್ಯ ಇಲ್ಲ ಹೀಗಾಗಿ ಆನ್ಲೈನ್ ತರಗತಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಶಾಲಾ ಕಾಲೇಜುಗಳು ಆದಷ್ಟು ಬೇಗ ಓಪನ್ ಆಗಲಿ ಅಂತ ಒಂದಷ್ಟು ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವರ್ಗ ಹೇಳ್ತಾ ಇದೆ ಇಲ್ಲ ಈ ವರ್ಷದ ಶೈಕ್ಷಣಿಕ ವರ್ಷವನ್ನ ಆರಂಭಿಸೋದೇ ಬೇಡ ಒಂದು ವರ್ಷ ವೇಸ್ಟ್ ಆದ್ರೂ ಅಡ್ಡಿಲ್ಲ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬೇಡಿ ನಾವು ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಕೊರೋನಾಗೆ ಕಂಪ್ಲೀಟ್ ಆಗಿ ಮುಕ್ತಿ ಸಿಕ್ಕಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ನೋಡೋಣ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕೇಂದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಿರ್ದೇಶನವನ್ನ ಹೊರಡಿಸುತ್ತೆ ಅಂತ